ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಇದನ್ನ ಅವರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಮನೆಯಲ್ಲಿ ಐದ್ ಜನ ಇದ್ರೆ ಐವತ್ತು ಕೆಜಿ ಸಿಗುತ್ತೆ ಪ್ರತಿಯೊಬ್ಬರಿಗೆ ಹತ್ತು ಕೆಜಿ ಅನ್ನೋ ಲೆಕ್ಕದಲ್ಲಿ ಅಂತ ಹಾಗಾಗಿ ಮನೆಯಲ್ಲಿ ಎಷ್ಟೇ ಜನ ಇದ್ರು ಕೂಡ ಅಷ್ಟು ಅಕ್ಕಿಯನ್ನ ಅಂದ್ರೆ ಒಂದೊಂದು ಒಬ್ಬೊಬ್ಬ ವ್ಯಕ್ತಿಗೆ ಹತ್ತತ್ತು ಕೆಜಿ ಅಕ್ಕಿಯನ್ನ ಈ ಮೂಲಕವಾಗಿ ಕೊಡ್ತಾರ ಅನ್ನೋ ಪ್ರಶ್ನೆ ಇದೆ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಇದು ಅವರ ಐದನೆಯ ಘೋಷಣೆ ಈ ಸ್ಕೀಮ್ಗೂ ಹೊಸ ರೂಲ್ಸ್ ಬರುತ್ತಾ ಅಥವಾ ಬಿ ಪಿ ಎಲ್ ದಾರರೇನಿದ್ದಾರೆ ಅಂತ್ಯೋದಯ ಪಡಿತರದಾರರೇನಿದ್ದಾರೆ ಅವರಿಗೆ ಮಾತ್ರ ಹತ್ತು ಕೆ ಜಿ ಅಖೀನ ಈಗ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಅಖಿನ ಕೊಡಲಾಗ್ತಾ ಇದೆ ಸೊ ಅಡಿಷನಲ್ ಆಗಿ ಈಗ ಹೆಚ್ಚುವರಿಯಾಗಿ ಆಗಿ ಮಾಡುವ ಮೂಲಕವಾಗಿ ಹತ್ತು ಕೆ ಜಿ ಅವರಿಗೆ ಅಂತ ಆಗುತ್ತಾ ಅಥವಾ ಪ್ರತಿಯೊಬ್ಬರಿಗೂ ಅನ್ನೋದಾಗತ್ತಾ ಅನ್ನೋದು ಪ್ರಶ್ನೆ ಇರೋದು ಅಲ್ಲಿ ಏನಾದರೂ ಕಂಡೀಷನ್ಸ್ ಇದೆಯಾ ಅಂತ್ಯೋದಯ ಕಾರ್ಡ್ ಪಡಿತರದಾರ ಏನಿದ್ದಾರೆ ಅವ್ರಿಗೆ ಮಾತ್ರ ಬಿ ಪಿ ಎಲ್ ಪಡಿತರ ಏನಿದೆ ಅವ್ರಿಗೆ ಮಾತ್ರ ಎ ಪಿ ಎಲ್ ಕಾರ್ಡ್ ಕುಟುಂಬಗಳಿಗೆ ಈ ಯೋಜನೆ ಡೌಟ್ ಅಂತ ಸದ್ಯದ ಮಟ್ಟ ಕಾಣಿಸ್ತಾ ಇದೆ ಎ ಪಿ ಎಲ್ ಕಾರ್ಡ್ ಕುಟುಂಬ ಕುಟುಂಬಗಳಿಗೂ ಕೂಡ ಯೋಜನೆಯನ್ನ ಕೊಡೋದಾದ್ರೆ ಎಷ್ಟು ಜನ ಕೊಡ್ಬೇಕಾಗಾದ್ರೆ ಕುಟುಂಬದಲ್ಲಿ ಆರೆಂಟು ಮಂದಿ ಇದ್ದಲ್ಲಿ ಹಲವು ಬದಲಾವಣೆಯನ್ನ ಮಾಡಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ನಿಂದ ಶ್ರೀನಿವಾಸ್ ಅವರು ಪರ್ಟಿಕ್ಯುಲರ್ ಆಗಿ ಅವರ ಭಾಷಣದ ಉದ್ದಕ್ಕೂ ಅವ್ರು ಹೇಳೋವಾಗ ಮನೆಯಲ್ಲಿ ಐದು ಜನ ಇದ್ರೆ ಐವತ್ತು ಕೆ ಜಿ ಸಿಗುತ್ತೆ ಅಂತ ಸೊ ಈಗ ಐದಕ್ಕಿಂತ ಹೆಚ್ಚು ಜನ ಇದ್ದಂತಹ ಸಂದರ್ಭದಲ್ಲಿ ಏನಾಗಬಹುದು ಮತ್ತು ಈ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ ಏನಿದ್ದಾರೆ ಅವ್ರಿಗೆ ಮಾತ್ರ ಸಿಗುತ್ತಾ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಗೂ ಕೂಡ ಕೊಡ್ತೀವಿ ಅನ್ನೋದಾದ್ರೆ ಎಷ್ಟು ಜನ ಕೊಡಬೇಕು ಎಲ್ಲಿಂದ ಇದನ್ನು ತರಬೇಕು ದಿವ್ಯಾ ಹೌದು ಇದೊಂದು ಗೊಂದಲ ಮಾತ್ರ ಈ ಯೋಜನೆಯಲ್ಲಿದೆ ಆದ್ರೆ ಕಾಂಗ್ರೆಸ್ನ ಪ್ರಚಾರ ಚುನಾವಣೆ ಪ್ರಚಾರದಲ್ಲಿ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಕೊಡ್ತೀವಿ ಅನ್ನುವಂಥದ್ದನ್ನ ಸಿದ್ದರಾಮಯ್ಯವರು ಘೋಷಣೆ ಮಾಡ್ಕೊಂಡು ಬಂದ್ರು ಎಲ್ಲಾ ನಾಯಕರು ಘೋಷಣೆ ಮಾಡಿದ್ರು ಆದ್ರೆ ಈಗ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಕೊಡೋಕೆ ಹೋದ್ರೆ ಒಂದೊಂದು ಕುಟುಂಬದಲ್ಲಿ ಹತ್ತು ಜನ ಹದಿನೈದು ಜನ ಇದ್ರೆ ಅವ್ರಿಗೆ ಏನು ಯೋಜನೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಉದ್ಭವ ಆಗುತ್ತೆ ಹಾಗಾಗಿನೇ ಬಿ ಪಿ ಎಲ್ ಕಾರ್ಡ್ ಮತ್ತೆ ಅಂತ್ಯೋದಯ ಕಾರ್ಡ್ ಇರೋರಿಗೆ ಬಹುಶಃ ಹತ್ತು ಕೆಜಿ ಅಕ್ಕಿ ಕೊಡುವಂತ ಸಾಧ್ಯತೆ ಇದೆ ಅದನ್ನ ಹೊರತುಪಡಿಸಿ ಎ ಪಿ ಕಾರ್ಡ್ ಏನಿದೆ ಅದಕ್ಕೆ ಹತ್ತು ಕೆಜಿ ಲಿಮಿಟ್ ಅನ್ನ ಐದು ಕೆಜಿ ಇಳಿಸುವಂತ ಸಾಧ್ಯತೆ ಇದೆ ಆದ್ರೆ ಇದೆಲ್ಲವೂ ಕೂಡ ಸಾಧ್ಯತೆಗಳು ಹೇಳೋಕಾಗುದಿಲ್ಲ ಎಲ್ಲರಿಗೂ ಕೂಡ ಘೋಷಣೆ ಮಾಡದಂತೆ ರಾಜ್ಯದ ಎಲ್ಲ ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಹತ್ತು ಕೆಜಿ ಹಕ್ಕಿ ಕೊಡಬಹುದು ಆದ್ರೆ ಒಂದ್ ವೇಳೆ ಈ ಯೋಜನೆಯನ್ನ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಕೊಡ್ಲಿಕ್ಕೆ ಹೋದ್ರೆ ಈಗ ಏನು ರೇಷನ್ ಕೊಡಲಾಗ್ತಿದೆ ಅದರ ಡಬಲ್ ಹಕ್ಕಿ ಬೇಕಾಗುತ್ತೆ ಸೊ ಹಾಗಾಗಿ ಇದೆಲ್ಲದರ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಬಹುಶಃ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಗೆ ಮಾತ್ರ ಈ ಒಂದು ಹತ್ತು ಕೆಜಿ ಕೊಡುವಂತಹ ಸಾಧ್ಯತೆ ಇದೆ ಎ ಪಿ ಎಲ್ ಕಾರ್ಡ್ ಅವರಿಗೆ ಒಂದಿಷ್ಟು ಕೆಜಿಗಳನ್ನ ಕಡಿಮೆ ಮಾಡಿ ಅಂತಿಮವಾಗಿ ಈ ಯೋಜನೆ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಇದ್ದಾವೆ ನೀವು ಹೇಳಿದಾಗೆ ಪ್ರತಿಯೊಬ್ಬರಿಗೂ ಕೊಡೋದಾದ್ರೆ ರಾಜ್ಯದಲ್ಲಿ ಅರ್ಧ ಜನ ಅರ್ಧ ಏಳು ಕೋಟಿ ಜನ ಇದ್ರ ಮೂರುವರೆ ಕೋಟಿ ಜನ ಈ ಒಂದು ಫಲಾನುಭವಿಗಳು ಆಗ್ಬಿಡ್ತಾರೆ ದೊಡ್ಡ ಮಟ್ಟದ ಹೊರೆ ಆಗುತ್ತೆ ಹಾಗಾಗಿ ಇದಕ್ಕೂ ಕೂಡ ವರ್ಕೌಟ್ ಮಾಡುವಂತಹ ಸಾಧ್ಯತೆ ಇದೆ ಇದೆಲ್ಲದರನ್ನ ಚರ್ಚೆ ಮಾಡಿ ಅಂತಿಮವಾಗಿ ಈ ಯೋಜನೆಯನ್ನ ಯಾವ ರೀತಿಯಾಗಿ ಘೋಷಣೆ ಮಾಡಬೇಕು ಅಂತ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಕಟ ಮಾಡುವ ಸಾಧ್ಯತೆ ಇದೆ ದಿವ್ಯಾ ಶ್ರೀನಿವಾಸ್ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ ಸದ್ಯ ಒಟ್ಟು ಐದು ಯೋಜನೆಗಳನ್ನ ಮೊದಲಿಗೆ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಅದು ಹೇಗೆ ಜಾರಿಗೆ ತರ್ತಾರೆ ಏನೆಲ್ಲ ಒಂದಷ್ಟು ನಿಯಮಗಳನ್ನ ಹಾಕ್ಕೊಳ್ಬಹುದು ಅನ್ನೋದು ಈಗಿರುವಂತಹ ಪ್ರಶ್ನೆ